ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಹೇಮಾವತಿ ನೀರಿಗಾಗಿ ಮಾಜಿ ಸಚಿವ ಸೊಗಡು ಶಿವಣ್ಣ ಅವರ ಉಪವಾಸ ಸತ್ಯಾಗ್ರಹ ಎರಡನೇ ದಿನದಲ್ಲಿ ಮುಂದುವರೆದಿದೆ. ವಿವಿಧ ಸಂಘಟನೆ ಮುಖಂಡರು ಹೋರಾಟವನ್ನು ಬೆಂಬಲಿಸಿದ್ದಾರೆ. ಮಳೆ ಸುರಿಯಬೇಕಾದ ಮಳೆಗಾಲ ಬೇಸಿಗೆಯಾಗಿದೆ. ಕೆರೆ ಕಟ್ಟೆ ಬತ್ತಿ ಹೋಗಿದೆ. ಕುಡಿಯಲು ನೀರಿಲ್ಲದೆ ಪ್ರಾಣಿ ಪಕ್ಷಿಗಳು ಕಣ್ಮರೆಯಾಗಿವೆ. ಜನ ಜಾನುವಾರುಗಳಿಗೆ ಕುಡಿಯಲು ನೀರಿಲ್ಲದ ಸ್ಥಿತಿ ಇರುವಾಗ ನೀರನ್ನ ಕೆರೆಗಳಿಗೆ ಹರಿಸಬೇಕಾದ ಸರ್ಕಾರ ಯಾಕಿಷ್ಟು ಕಠೋರ ನಿಲುವು ತಾಳಿದಿದೆ? ಸರ್ಕಾರ ಇನ್ನಾದರೂ ಮೊಂಡುತನ ಬಿಟ್ಟು ಹೇಮಾವತಿ ಜಲಾಶಯದ ನೀರನ್ನ ತುಮಕೂರು ಜಿಲ್ಲೆಯ ಕೆರೆಗಳಿಗೆ ತುಂಬಿಸಬೇಕು ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಸೋಮವಾರದಿಂದ ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ. ನೀರು ಹರಿಸುವವರೆಗೂ ಉಪವಾಸ ಸತ್ಯಾಗ್ರಹ ಕೈಬಿಡುವುದಿಲ್ಲ. ಹಕ್ಕಿನ ನೀರನ್ನ ಸರ್ಕಾರ ಹರಿಸಲೇಬೇಕು. ಅಲ್ಲಿಯವರೆಗೂ ಹೋರಾಟ ನಿಲ್ಲಿಸುವುದಿಲ್ಲ. ಜಿಲ್ಲೆಯ ರಾಜಕಾರಣಿಗಳು, ಸಂಘ ಸಂಸ್ಥೆಗಳು, ವಿದ್ಯಾರ್ಥಿಗಳು ಹೇಮಾವತಿ ನೀರಿಗಾಗಿ ಯಾವುದೇ ರೂಪದ ಹೋರಾಟ ಮಾಡಿ ಸರ್ಕಾರದ ಮೇಲೆ ಒತ್ತಡ ತನ್ನೆ. ಹೋರಾಟ ಮಾಡದೆ ನೀರು ಪಡೆಯಲು ಸಾಧ್ಯವಿಲ್ಲ. ಹೀಗಾಗಿ ಸರ್ಕಾರಕ್ಕೆ ಜನರ ಸಂಕಷ್ಟದ ಸ್ಥಿತಿ ಬಗ್ಗೆ ಕಾಳಜಿ ಇಲ್ಲ ಎಂದು ಸೊಗಡು ಶಿವಣ್ಣ ಹೇಳಿದ್ರು. ಜೆಡಿಎಸ್ ಈ ತಿಂಗಳ 10ರಂದು ತುಮಕೂರು ಜಿಲ್ಲೆ ಬಂದ್ಗೆ ಕರೆ ನೀಡಿದೆ. ಅಲ್ಲಿಯವರೆಗೂ ಕಾಯುವುದು ಬೇಡ. ಹೇಮಾವತಿ ನೀರಿಗೆ ತಕ್ಷಣ ಹೋರಾಟ ಆರಂಭಿಸಿ ಎಂದು ಸೊಗಡು ಶಿವಣ್ಣ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಚನ್ನಿಂಗಪ್ಪ ಅವರಿಗೆ ಮನವಿ ಮಾಡಿದ್ರು. ತಾವು ಸತ್ಯಾಗ್ರಹ ಆರಂಭಿಸುವ ಮೊದಲು ಸಿದ್ದಗಂಗಾ ಮಠದ ಡಾ ಶಿವಕುಮಾರ ಸ್ವಾಮೀಜಿ, ಸಿದ್ದಲಿಂಗ ಸ್ವಾಮೀಜಿಗಳನ್ನ ಭೇಟಿ ಮಾಡಿದ್ದು. ಹೋರಾಟಕ್ಕೆ ಅವರು ಶುಭ ಕೋರಿದರು ಎಂದರು. ಅಲ್ಲ, 16 ಮುಂದಕ್ಕೆ ಹೋಗ್ಬಿಟ್ಟಿದೆ, ಇನ್ನೇನು 17 17 ಬಂದಿದೆ. ಈಗ 1000 ಚಿಲ್ಲರೆ ಬರ್ತಾ ಇದೆ ಇನ್ಪುಟ್ ಅಂತ ಹೇಳಿ. ಇಲ್ಲ 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 ಇಲ್ಲ, ನೆನ್ನೆ ಇಲ್ಲ, ಇವತ್ತು ನಾನು ಬೆಳಿಗ್ಗೆ ನಾವು ಫೋನ್ ಮಾಡಿದ್ದೆ, 1000 ಚಿಲ್ಲರೆ ಬರ್ತಾ ಇದೆ ಅಂತ ಹೇಳಿರ್ತಕ್ಕಂಥದ್ದು. ಅದಕ್ಕೋಸ್ಕರ ನಮಗೆ ಬೇಸಿಗೆ ನಮ್ಮ ಕಣ್ಣು ಮುಂದಿದೆ, ತತ್ಕ್ಷಣ ಬಿಡಬೇಕು. 3 ದಿವಸ ಒಳಗೆ ನೀರು ಬರುತ್ತೆ, ಈ ಬವಣೆ ಎಲ್ಲ ನೀಗೋಗುತ್ತಿದೆ. ಅವರಿಗೆ 3 ದಿವಸಕ್ಕೆ ತಾವೆಲ್ಲ ನೋಡಿದ್ರ, ನೀವು ನೀರು ಹೆಂಗಂಗೆ ಒಡಿಸ್ಕೊಂತಿದ್ದೀರಾ ಅಂತೇಳಿ ನೀವು ನಿಮಗೆ ಅನುಭವ ಆಗಿದೆ. ಕೆಲವು ಕಡೆ ಕುಡಿಯೋದಕ್ಕಾಗೋದಲ್ಲ, ಶವ ಸಂಸ್ಕಾರಕ್ಕಿಲ್ಲ, ಆ ರೀತಿ ಆಗಿರ್ತಕ್ಕಂಥದ್ದು. ಆಮೇಲೆ ಇರೋ ನೀರು ಕೆಲವರು ಅವರವ್ರಿಗೆ ಬೇಕಾದಂಥ ಇದಕ್ಕೆ ನೀರು ಒಡಿಸ್ತಾ ಅವರೆ, ನೀರು ಬಿಡ್ತಿಲ್ಲ ಅಂತಕ್ಕಂಥದ್ದು, ಇದು ಆಗಬಾರ್ದು. ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ವಿನಂತಿ ಮಾಡ್ಕೊತೀನಿ, ಎಲ್ಲ ನಾಗರಿಕರು ನಾವೆಲ್ಲ. ಅದಕ್ಕೋಸ್ಕರ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಬೇರೆ ಬೇರೆ ಪಕ್ಷಗಳು ಕೈ ಜೋಡಿಸ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ. ಅವರು ಬಂದ್ ಮಾಡಿದ್ರೆ ಇನ್ನೂ ಮೊದಲೇ ಮಾಡಿ ಅಂತ ನಾನು 10ನೇ ತಾರೀಕಿನ ತನಕ ನೀವು ಟೈಮ್ ಕೊಡಬಾರ್ದು ಸ್ವಾಮಿ. ಚಿಂಗಪ್ಪರೇ, ಬೇಗ ನಾಳೆನೆ ಬಂದ್ ಮಾಡಿ, ಯಾಕೆಂದ್ರೆ ಎಸೆನ್ಷಿಯಲ್ ಇದು ನೀರು, ನೀರು ಎಸೆನ್ಷಿಯಲ್. ಅದಕ್ಕೋಸ್ಕರ ನಾಳೆನೇ ಮಾಡಿ, ಎಷ್ಟು ಒತ್ತಡ ಕೊಡಬೇಕು ಸರ್ಕಾರಕ್ಕೆ, ಒತ್ತಡ ಕೊಟ್ಟು ನೀರು ಬಿಡಲಿ, ಅವ್ರಿಗೂ ಒಳ್ಳೆ ಬುದ್ಧಿ ಬರಲಿ. ಯಾರು ಸಿದ್ದರಾಮಯ್ಯ? ಗುಬ್ಬಿ ತಾಲೂಕು ಬೆಟ್ಟದಹಳ್ಳಿ ಗವಿಮಠದ ಚಂದ್ರಶೇಖರ ಸ್ವಾಮೀಜಿ ಶಿವಣ್ಣರ ಹೋರಾಟ ಬೆಂಬಲಿಸಿ ಧರಣಿಯಲ್ಲಿ ಪಾಲ್ಗೊಂಡಿದ್ರು. ಅನಾಹುತ ಆಗುವ ಮೊದಲು ಸರ್ಕಾರ ಎಚ್ಚೆತ್ತುಕೊಂಡು ಕೆರೆಗಳಿಗೆ ಹೇಮಾವತಿ ನೀರು ಹರಿಸಬೇಕು. ಆ ಮೂಲಕ ರೈತರು ಸಮಾಜವನ್ನ ಕಾಪಾಡಬೇಕು. ಜಲಾಶಯದಲ್ಲಿ ನೀರು ಇದೆ, ಇರುವ ನೀರು ನೀಡಲು ತಡ ಮಾಡಬೇಡಿ ಎಂದು ಚಂದ್ರಶೇಖರ ಸ್ವಾಮೀಜಿ ಸರ್ಕಾರಕ್ಕೆ ಹೇಳಿದರು. ಮಹತ್ತರವಾದ ಕಂಟ ಅನುಭವಿಸ್ತಾ ಇದ್ದಾರೆ. ಆದ್ರಿಂದ ಸರ್ಕಾರ ಇರುವ ನೀರನ್ನು ಖರ್ಚು ಮಾಡಿಬಿಡ್ಲಿ, ಮುಂದಿನ ಪರಿಸ್ಥಿತಿ ಆಗಬಾರ್ದು, ಮುಂದಿನ ಯೋಚನೆ ಮಾಡಬಾರ್ದು. ಭಗವಂತನ ಕೃಪೆ ಇರುತ್ತೆ. ಈಗ ಬಂದಿದೆ ನೀರು, ಆ ಬಂದಿರ ನೀರಷ್ಟನ್ನು ಬಿಟ್ಟರೆ ಈ ದೇಶದ ಭವಿಷ್ಯ, ರೈತಾಪಿ ಜನಗಳ ಭವಿಷ್ಯ ಬದಲಾವಣೆ ಆಗುತ್ತೆ. ಅವರು ದಿನ ದಿನನೇ ಒಂದೊಂದು 1000 ಬೋರ್ಗಳನ್ನು ಹಾಕ್ತಿದ್ದಾರೆ, ಎಲ್ಲಿಂದ ಇಲ್ಲಿಂದ ತನಕ ಸಹಿತ. 1 ಗಂಟೆ ಮುಂಚಿತವಾಗಿ ಬಿಟ್ಟರೂ ಸರ್ಕಾರಕ್ಕೆ, ದೇಶಕ್ಕೆ, ಈ ಸಮಾಜದ ಜನಕ್ಕೆ, ರೈತಾಪಿ ವರ್ಗಕ್ಕೆ ಅತ್ಯಂತ ಅನುಕೂಲ ಆಗುತ್ತೆ. ಅದರಿಂದ ಇವತ್ತೇ ಹಿಂದೆ ಪ್ರಯತ್ನ ಮಾಡಿ ಸರ್ಕಾರ ಈ ಮೂಲಕ ಗಮನ ಹರಿಸಬೇಕು. ಇವತ್ತೇ ನೀರು ಬಿಡಲಿಕ್ಕೆ ಪ್ರಯತ್ನ ಮಾಡಬೇಕು. ಸಾಧ್ಯವಾದಷ್ಟು ಬೇಗನೆ ನೀರು ಬಿಟ್ಟು ಈ ರೈತಾಪಿ ಜನಗಳ ಕಷ್ಟವನ್ನ, ಸಮಾಜದ ಹಿತವನ್ನ ಕಾಪಾಡಬೇಕು ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ಮನವರಿಕೆ ಮಾಡ್ತಾ, ಆದಷ್ಟು ಉಪವಾಸ ಮಾಡತಕ್ಕಂಥವ್ರು, ಶಾಂತಿ ಸಮಾಧಾನದಿಂದ ಜೊತೆಯೊಳಗೆ ರ್ಯಾಲಿ ಮಾಡ್ತಕ್ಕಂಥವ್ರು, ಯಾವುದೇ ಕಾರಣಕ್ಕೂ ಸಾರ್ವಜನಿಕರ ಹಿತಕ್ಕೆ ಧಕ್ಕೆ ಆಗದಂತೆ ನಮ್ಮ ಹೋರಾಟ ಯಾವತ್ತೂ ಸಹಿತ ಸೌಮ್ಯವಾಗಿರಲಿ, ಪಕ್ಷಾತೀತವಾಗಿರಲಿ, ಎಲ್ಲರೂ ಸಹಿತ ಈ ದೃಷ್ಟಿಯೊಳಗೆ ಹೋರಾಟ ಮಾಡಿ ಈ ದೇಶದ ಜನತೆಯನ್ನ ರಕ್ಷಿಸಕ್ಕೋಸ್ಕರ, ರೈತಾಪಿ ಜನಗಳನ್ನ ರಕ್ಷಿಸಕ್ಕೋಸ್ಕರ ಈ ಒಳ್ಳೆಯ ಕೆಲಸ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ರಿಗೂ ಶುಭವನ್ನು ಕೋರಿ ನನ್ನ ಮಾತುಗಳನ್ನು.
ಸೊಗಡು ಶಿವಣ್ಣರ ಜೊತೆ ಮುಖಂಡರಾದ ಎಂಬಿ ನಂದೀಶ್, ಆರ್ ಕಾಮರಾಜ್, ಅಂಜನಪ್ಪ, ಸಿದ್ದರಾಮಣ್ಣ, ಎಟಿ ಶ್ರೀನಿವಾಸ್, ಗೋಪಾಲಕೃಷ್ಣ, ಪರಮೇಶ್, ಯಲಚಿಹಳ್ಳಿ ನಂದೀಶ್, ಏಕಾಂತ್, ಗಂಗಣ್ಣ, ನಂಜುಂಡಪ್ಪ ಎರಡು ದಿನದಿಂದ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಎರಡನೇ ದಿನ ಮತ್ತೆ ಏಳು ಜನ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಸಂತೆಗೆ ಜಾನುವಾರು ಸಾಗಿಸುತ್ತಿದ್ದ ರೈತರ ಮೇಲೆ ಯುವಕರ ಗುಂಪು ಹಲ್ಲೆ ನಡೆಸಿ ಹಣ ದೋಚಿದೆ. ಗಾಯಾಳು ರೈತರು ತಿಪಟೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸಂತೆಗೆ ಮಾರಾಟ ಮಾಡಲು ವಾಹನಗಳಲ್ಲಿ ದನಗಳನ್ನು ತುಂಬಿಕೊಂಡು ಹೋಗುತ್ತಿದ್ದ ರೈತರ ಮೇಲೆ ಬೈಕುಗಳಲ್ಲಿ ಬಂದ ಆರು ಜನರ ಗುಂಪು ಹಲ್ಲೆ ಮಾಡಿ ಅವರಲ್ಲಿದ್ದ ಹಣ ಕಿತ್ತುಕೊಂಡು ವಾಹನಕ್ಕೆ ಬೆಂಕಿ ಹಚ್ಚುವ ಪ್ರಯತ್ನ ಮಾಡಿದ ಪ್ರಕರಣ ತಿಪಟೂರು ತಾಲೂಕಿನ ಕಲ್ಕೆರೆ ಬಳಿ ನಡೆದಿದೆ. ತಾಲೂಕಿನ ಹಾಲಿನಹಳ್ಳಿ, ಗೋಲ್ಲರ್ಹಟ್ಟಿ ಹಾಗೂ ಮಾಯಗೊಂಡನಹಳ್ಳಿಯ ಆರು ರೈತರು ಎಂಟು ಜಾನುವಾರುಗಳನ್ನು ಮಾರಾಟ ಮಾಡಲು ಎರಡು ವಾಹನಗಳಲ್ಲಿ ಕರದಾಳು ಸಂತೆಗೆ ತೆರಳುತ್ತಿದ್ದರು. ಆಗ ಕಲ್ಕೆರೆ ಗ್ರಾಮದ ಬಳಿ ಮೂರು ಬೈಕ್ನಲ್ಲಿ ಬಂದ ಆರು ಜನ ವಾಹನಗಳನ್ನು ತಡೆದು ಚಾಕು ತೋರಿಸಿ ರೈತರಲ್ಲಿದ್ದ 25,000 ರೂಪಾಯಿ ಹಣ ಕಿತ್ತುಕೊಂಡು ಅವರ ಮೇಲೆ ಹಲ್ಲೆ ಮಾಡಿದರು. ಜಾನುವಾರುಗಳನ್ನು ವಾಹನದಿಂದ ಕೆಳಗಿಳಿಸಿ ವಾಹನಗಳಿಗೆ ಬೆಂಕಿ ಹಚ್ಚುವ ಪ್ರಯತ್ನ ಮಾಡಿದರು. ಬೈಕ್ನಲ್ಲಿ ಬಂದಿದ್ದ ಯುವಕರು ತಾವು ಪೊಲೀಸರು ಎಂದು ರೈತರಿಗೆ ಧಮಕಿ ಹಾಕಿ ಚಾಕು ತೋರಿಸಿ ಮನಸ್ಸು ಇಚ್ಛ ಹಲ್ಲೆ ಮಾಡಿದರು. ಘಟನೆಯಲ್ಲಿ ಹಾಲಿನಹಳ್ಳಿ ಗೋಲ್ಲರಹಟ್ಟಿ ವಾಸಿ ರಾಮಚಂದ್ರ ಅವರಿಗೆ ತೀವ್ರ ಪೆಟ್ಟಾಗಿದೆ. ಗಾಯಗೊಂಡ ಆರು ರೈತರು ತಿಪಟೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೈತ ಬಸವರಾಜು ಘಟನೆ ಬಗ್ಗೆ ವಿವರಿಸಿ ಸೂಕ್ತ ತನಿಖೆ ಮಾಡಿ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಕೋರಿದರು. ಏನಂತ ಗಲಾಟೆ ಮಾಡಿದ್ರು ಅವರು? ಹತ್ತು ಸಾವಿರ ಕೊಡಿ ಹಂಗೆ ಹಿಂಗೆ ಅಂತ ಹೇಳಿ ಎಲ್ಲ ಬಂದರು ಹಿಡ್ಕೊಂಡ್ಬಿಟ್ರು. ಬಂದರು ಹಿಡ್ಕೊಂಡ್ರೆ ಕನ್ನಡದಲ್ಲಿ ಮಾತಾಡಿದ್ರೆ ಎಲ್ಲ ಕನ್ನಡದಲ್ಲಿ ನೀನು ಇದ್ದ ಕಾರ್ ಡ್ರೈವರ್ ಒಂದು ಕಿಲೋಮೀಟರ್ ಒಳಗೆ ಕರ್ಕೊಂಡಿರೋದು ಪದವಳಿಗೆ ಬೈಕ್ ನಂಬರ್ ಕರ ಹಾಕಿದ್ರು. ಜೆಡಿಎಸ್ ಮುಖಂಡ ಲೋಕೇಶ್ವರ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳು ರೈತರಿಗೆ ಸಾಂತ್ವನ ಹೇಳಿದ್ರು. ಗೋರಕ್ಷಣೆ ಹೆಸರಲ್ಲಿ ಕೆಲವರು ರೈತರಿಗೆ ಅನಗತ್ಯವಾಗಿ ಕಿರುಕುಳ ನೀಡುತ್ತಿದ್ದಾರೆ. ಇದನ್ನ ತಡೆಯಬೇಕು. ರೈತರ ಮೇಲೆ ಹಲ್ಲೆ ಮಾಡಿದವರನ್ನ ಪತ್ತೆ ಮಾಡಿ ಅವರ ವಿರುದ್ಧ ಕೊಲೆ ಯತ್ನ ಕೇಸು ದಾಖಲಿಸಬೇಕು ಎಂದು ಒತ್ತಾಯಿಸಿದರು. ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿರೋದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ. ರಸ್ತೆಗಳಲ್ಲಿ ಜನ ಓಡಾಡೋದಕ್ಕೆ ಭಯ ಬಿದ್ದಾಗ್ತಾ ಇದ್ದಾರೆ. ರೈತರು ಇವತ್ತು ಬರಗಾಲ ಬಿಡಿದಾಗ ಸಾಯ್ತಾ ಇರೋ ಸಂದರ್ಭ ಮತ್ತು ದನಗಳನ್ನು ಸಾಕಾಗ ಆಗದಲೆ ಮಾರು ಬದುಕೋಕಾರ ಹೊರಟರೆ ಅದರಲ್ಲಿ ಇವರೆಲ್ಲ ಪಾಪ ಗೊಲ್ಲ ಸಮಾಜದ ಗೋಪಾಲಕರು ಯಾವತ್ತಿಗೂ ಗೋ ಸಂರಕ್ಷಣೆ ಮಾಡುವಂಥ ಜನ ಇವರಿಗೆ ಇವತ್ತು ರಾತ್ರಿಯಲ್ಲಿ ಹಡ್ಗಟ್ಟಿ ಅವರು ಪಕ್ಕದ ಸುಮಾರು ಒಂದು 5-6 ಕಿಲೋಮೀಟರ್ ಹಳ್ಳಿಯವರು. ಆದರೆ ಇವರು ಹಿನ್ನೆಲೆಯನ್ನೆಲ್ಲ ಸರಿಯಾಗಿ ಸ್ವಲ್ಪ ಪರಿಶೀಲಿಸಬೇಕು. ಇವ್ರದ್ದು ಈ ಥರದ ಒಂದು ಅಭ್ಯಾಸಗಳಿದ್ದರೆ ಇದನ್ನು ತಡೆಯಿರಲೇಬೇಕಾಗಿದೆ. ಮತ್ತು ಈ ರಾಬರಿಯನ್ನು ಏನು ಮಾಡಿದರೆ ಮತ್ತು ಅವ್ರಿಗೆ ಬೆಂಕಿ ವ್ಯಾನ್ಗೆ ಪೂರಾ ಬೆಂಕಿ ಇಡೋ ಪ್ರಯತ್ನ ಏನು ಮಾಡಕ್ಕೆ ಹೋಗಿದ್ದಾರೆ ಇದನ್ನು ಸೀರಿಯಸ್ ಆಗಿ ತಗೊಂಡು ಅಟೆಂಪ್ಟ್ ಮರ್ಡರ್ ಅನ್ನೋದು ಪ್ರಶ್ನೆಯಲ್ಲಿ ಅವ್ರ ಮೇಲೆ ಡೀಲ್ ಮಾಡಬೇಕು ಅಂತ ಈ ಮೂಲಕ ನಾನು ಒತ್ತಾಯಿಸ್ತಾ ಇದ್ದೀನಿ. ತಮ್ಮ ಬಳಿ ಎಲ್ಲ ಬಟನ್ ಚಾಕುಗಳನ್ನು ಇಟ್ಕೊಂಡಿದ್ದನ್ನ ನೋಡಿ ಭಯಭೀತರಾಗಿ ರೈತರು ರಾತ್ರಿನೇ ತಾವು ಸತ್ತೋ ಕೆಟ್ಟೋ ಅಂತ ಬದುಕಿ ಬಂದಿದ್ದಾರೆ. ಇವರಿಗೆ ನಮ್ಮ ಪಕ್ಷದ ನಾಯಕರಾದಂತಹ ಬಸವರಾಜ್ ಎಲ್ಲ ರಕ್ಷಣೆ ಕೊಟ್ಟು ರಾತ್ರಿ ಆಸ್ಪತ್ರೆಗೆ ದಾಖಲಿಸಿ ನಾವು ಈಗಾಗಲೇ ಮೇಲಧಿಕಾರಿಗಳನ್ನು ಸಂಪರ್ಕಿಸಿದ್ದೀವಿ. ಅವರೆಲ್ಲ ಸೂಕ್ತ ಭರವಸೆ ನೀಡಿದ್ದಾರೆ ಸದರಿ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಕ್ಕೆ. ಮತ್ತೆ ನಾನು ಅವ್ರನ್ನ ಒತ್ತಾಯಿಸ್ತಿದ್ದೀನಿ, ತಕ್ಷಣ ಅವ್ರನ್ನೆಲ್ಲ ಬಂಧಿಸಿ ಕಾನೂನು ಕ್ರಮ ಕಠಿಣವಾಗಿ ಜರುಗಿಸಬೇಕು ಮತ್ತು ತಾಲೂಕು ಸುವ್ಯವಸ್ಥೆನ ಕಾಪಾಡೋ ಪ್ರಯತ್ನ ಮಾಡಲಿ ಅಂತ ಹೇಳಿ ಈ ಮೂಲಕ ಒತ್ತಾಯಿಸ್ತಾರೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಕರದಾಳು ಸಂತೆಯಲ್ಲಿ ನಡೆದಿರುವ ಅಕ್ರಮ ವಹಿವಾಟು ಚಟುವಟಿಕೆ ತಡೆಯಬೇಕು ಎಂದು ಒತ್ತಾಯಿಸಿದರು. ಭೋವಿ ಜನಾಂಗದ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ ಎಂದು ಚಿಕ್ಕನಾಯಕನಹಳ್ಳಿಯಲ್ಲಿ ಸಚಿವ ಟಿಬಿ ಜಯಚಂದ್ರ ತಿಳಿಸಿದ್ದಾರೆ. ಭೋವಿ ಜನಾಂಗ ಕಲ್ಲು ಕುಟ್ಟುವವರ ಸಂಘಗಳನ್ನು ಸ್ಥಾಪಿಸಿದರೆ ಕಲ್ಲು ಗಣಿಗಾರಿಕೆಯಲ್ಲಿ ಆದ್ಯತೆ ನೀಡಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ ಹೇಳಿದರು.
ಚಿಕ್ಕನಾಯಕನಹಳ್ಳಿ ಪಟ್ಟಣದ ಕನ್ನಡ ಸಂಘದ ವೇದಿಕೆಯಲ್ಲಿ ನಡೆದ ಶ್ರೀ ಸಿದ್ದರಾಮೇಶ್ವರ ಜಯಂತಿ, ಉಚಿತ ಸಾಮೂಹಿಕ ವಿವಾಹ, ಪ್ರತಿಭಾ ಪುರಸ್ಕಾರ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಮತ್ತು ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿ, ಬೋವಿ ಸಮಾಜದ ಸಿದ್ದರಾಮೇಶ್ವರರು ಬಸವೇಶ್ವರರ ಅನುಭವ ಮಂಟಪದಲ್ಲಿ ಮೂರನೆಯ ಸ್ಥಾನದಲ್ಲಿದ್ದರು. ಶ್ರಮಿಕರಾದ ಬೋವಿ ಸಮಾಜ ಕಸುಬನ್ನ ಬಿಡದೆ ಕೆರೆ ಕಟ್ಟೆಗಳನ್ನು ನಿರ್ಮಿಸಿದರು. ಅವರು ನಿರ್ಮಿಸಿದ ಕೆರೆ ಕಟ್ಟೆಗಳನ್ನು ಈಗ ಜೀರ್ಣೋದ್ದಾರ ಮಾಡಲಾಗಿದೆ ಎಂದರು. ಇದುವರೆಗೆ ಸಿದ್ದರಾಮೇಶ್ವರರನ್ನ ಮರೆತು ಕುಂತಿರುವುದು ದುರಾದೃಷ್ಟಕರ. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಪ್ರಥಮವಾಗಿ ಬೋವಿ ಸಮಾಜಕ್ಕೆ ನಿಗಮ ಸ್ಥಾಪನೆ ಮಾಡಿ ಅಧ್ಯಕ್ಷರನ್ನು ಮಾಡಲಾಗಿದೆ. ಸ್ವಾಮೀಜಿಗಳು ಸೇರಿದಂತೆ ಸಮಾಜದ ಗಣ್ಯರು ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕು. ಪರಿಶಿಷ್ಟ ವರ್ಗಕ್ಕೆ ಸೇರಿದ ಬೋವಿ ಸಮಾಜದ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ನೀಡಲಾಗಿದೆ. ಜಗಜೀವನ್ ರಾಮ್, ಅಂಬೇಡ್ಕರ್, ವಾಲ್ಮೀಕಿ ಸಮುದಾಯ ಭವನ ನಿರ್ಮಿಸಲು ಸರ್ಕಾರ ಹಣ ಬಿಡುಗಡೆ ಮಾಡುತ್ತಿದೆಯೋ ಅದೇ ರೀತಿ ಸಿದ್ದರಾಮೇಶ್ವರ ಭವನಕ್ಕೆ ಹಣ ಬಿಡುಗಡೆ ಮಾಡಲು ಸರ್ಕಾರ ಸಿದ್ದವಿದೆ. ಶ್ರಮಿಕ ಜೀವನ ನಡೆಸುತ್ತಿರುವ ಬೋವಿ ಜನಾಂಗದ ಅಭಿವೃದ್ಧಿಗೆ ಆದ್ಯತೆ ನೀಡಲಿದೆ ಎಂದರು. ಅಂದ್ರೆ ಈಗ ಸುಮಾರು 10-15 ವರ್ಷದಿಂದ ಹೇರಳವಾಗಿ ಅಂತರ್ಜಲ ಇದ್ದಂತ ತಾಲೂಕು ಕರ್ನಾಟಕದ ತುಮಕೂರು ಜಿಲ್ಲೆಯಲ್ಲಿ ಯಾವುದು ಅಂದ್ರೆ ಅದು ಪಾವಗಡ ಮತ್ತು ಚಿಕ್ಕನಾಯಕನಹಳ್ಳಿ. ಇವತ್ತು ನಾನು ಇವತ್ತು ನೀರಾವರಿ ಸಣ್ಣ ನೀರಾವರಿ ಸಚಿವರು ಕೂಡ ಆಗಿದ್ದೇನೆ. ಸಣ್ಣ ನೀರಾವರಿ ಸಚಿವರು ಅಂತ ಹೇಳಬೇಕಾದಾಗ ಸಿದ್ದರಾಮೇಶ್ವರ ಏನು ಕೆರೆಗಳನ್ನ ಕಟ್ಕೊಂಡು ಬಂದ್ರು, ಆ ಕೆರೆಗಳನ್ನ ಜೀರ್ಣೋದ್ಧಾರ ಮಾಡ್ತಕ್ಕಂತ ಉಸ್ತುವಾರಿ ಮಾಡ್ತಕ್ಕಂತ ಕೆರೆಗಳನ್ನ ಕಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ನನ್ನ ಕೆಲಸ. ಅಂದ್ರೆ ಸಿದ್ದರಾಮೇಶ್ವರನವರ ಅನುಯಾಯಿಯಾಗಿ ಸಿದ್ದರಾಮೇಶ್ವರರಂತೆ ನಾನು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಿದ್ದರಾಮೇಶ್ವರರ ಕಾರ್ಯವನ್ನ ಇವತ್ತು ನಾನು ಮುನ್ನಡೆಸ್ತಾ ಇರ್ತಕ್ಕಂಥದ್ದು ನನಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ಬಹುಶಃ ಸಿದ್ದರಾಮೇಶ್ವರರು ಕಟ್ಟಿದಂತಹ ತಪಸ್ಸು ಮಾಡಿದಂತಹ ದೇವಸ್ಥಾನಗಳು. ಮಾಜಿ ಸಚಿವ ವೆಂಕಟರಮಣಪ್ಪ ಮಾತನಾಡಿ, ಬೋವಿ ಸಮಾಜ ದುಶ್ಚಟಗಳಿಂದ ದೂರ ಉಳಿದು ತಮ್ಮ ಮಕ್ಕಳಿಗೆ ಶಿಕ್ಷಣ ನೀಡಿದಾಗ ಮಾತ್ರ ಸಮುದಾಯ ಉದ್ದಾರವಾಗಲಿದೆ. ಬೋವಿ ಸಮಾಜ ಕೆರೆ ಕಟ್ಟೆ ಅಡೆಕಟ್ಟು ಕಟ್ಟಲು ಶ್ರಮಿಸಿದೆ. ಸರ್ಕಾರ ನೀಡುವ ಸವಲತ್ತುಗಳನ್ನು ಉಪಯೋಗಿಸಿಕೊಂಡು ಮುಂದೆ ಬರಬೇಕಿದೆ ಎಂದರು. ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಕೂಡ ನಾವು ಹಿಂದುಳಿದಂತ ಯಾಕೆ ನಾವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದೀವಿ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡಬೇಕು. ಯಾವ ಕಾರಣದಿಂದ ನಾವು ಹಿಂದುಳಿದಿದ್ದೀವಿ? ಎಲ್ಲರಿಗೂ ದೇವರು ಬುದ್ಧಿ ಕೊಟ್ಟಿದ್ದಾರೆ, ಆದರೆ ನಮ್ಮ ಕರ್ತವ್ಯ ಏನು? ನಾವು ದುಡಿಮೆ ಮಾಡತಕ್ಕಂಥ ದುಡಿಮೆಯನ್ನು ಯಾವ ರೀತಿ ನಾವು ಖರ್ಚು ಮಾಡ್ತೀವಿ, ಆ ರೀತಿ ನಾವು ಕೆಟ್ಟ ಚಟಗಳಿಂದ ಹಿಂದುಳಿದಿದ್ದೀವಿ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಬೇಕು. ಇವತ್ತೆಲ್ಲಿಗೂ ನಾವು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ರು. ಒಸಿಸಿಐ ರಾಷ್ಟ ಕಾರ್ಯದರ್ಶಿ ಡಾ ರವಿ ಮಾಕಳಿ, ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸೀತಾರಾಮ್, ರಾಜ್ಯ ಉಪಾಧ್ಯಕ್ಷ ಮುನಿಮಾರಪ್ಪ, ಒಸಿಸಿಐ ಜಿಲ್ಲಾಧ್ಯಕ್ಷ ಶಶಿಧರ್, ರಾಜ್ಯ ಕಾರ್ಯದರ್ಶಿ ದಿಲೀಪ್ ಕುಮಾರ್ ಇತರರು ವೈದ್ಯರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ 288 ರೈತರಿಗೆ ಸಾಗುವಳಿ ಹಕ್ಕುಪತ್ರ ವಿತರಿಸುವುದಾಗಿ ಸಚಿವ ಟಿಬಿ ಜಯಚಂದ್ರ ತಿಳಿಸಿದರು. ಸುಮಾರು 50-60 ವರ್ಷಗಳಿಂದ ಸರ್ಕಾರಿ ಜಮೀನನ್ನು ಸಾಗುವಳಿ ಮಾಡುತ್ತಾ ಬಂದಿರುವಂತಹ ಚಿಕ್ಕನಾಯಕನಹಳ್ಳಿ ತಾಲೂಕಿನ 288 ರೈತರಿಗೆ ಸಾಗುವಳಿ ಹಕ್ಕುಪತ್ರ ವಿತರಣೆ ಮಾಡಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ ತಿಳಿಸಿದರು. ತಾಲೂಕು ಕಚೇರಿಯಲ್ಲಿ ಏರ್ಪಡಿಸಲಾಗಿದ್ದ ಬಗರ್ ಹುಕುಮ ಸಾಗುವಳಿ ಚೀಟಿಯನ್ನು ರೈತರಿಗೆ ವಿತರಿಸಿ ಮಾತನಾಡಿದ ಸಚಿವರು, ತಾಲೂಕಿನಲ್ಲಿ ನಮೂನೆ 53ರಲ್ಲಿ ಇದುವರೆಗೆ 900 ಬಗರ್ ಹುಕುಮು ಸಾಗುವಳಿ ಚೀಟಿ ಮಂಜೂರಾತಿ ಅರ್ಜಿಗಳು ಬಾಕಿ ಇದ್ದು, ಇವುಗಳ ಪೈಕಿ ಹುಳಿಯಾರು ಹೋಬಳಿಯಲ್ಲಿ 110, ಹಂದನಕೆರೆ ಹೋಬಳಿಯಲ್ಲಿ 116, ಕಂದಿಕೆರೆ ಹೋಬಳಿಯಲ್ಲಿ 56, ಕಸಬಾ ಹೋಬಳಿಯಲ್ಲಿ 4 ಹಾಗೂ ಶೆಟ್ಟಿಕೆರೆ ಹೋಬಳಿಯಲ್ಲಿ 2 ಸೇರಿದಂತೆ ಒಟ್ಟು 288 ಜನ ರೈತರಿಗೆ ಸಾಗುವಳಿ ಚೀಟಿ ವಿತರಣೆ ಮಾಡಲಾಗಿದೆ. ಉಳಿದ 164 ಅರ್ಜಿಗಳ ಕಿಮ್ಮತ್ತಿನ ಹಣ ಪಾವತಿಸಬೇಕು ಹಾಗೂ ಸ್ಥಿರೀಕರಣದಿಂದಾಗಿ ಮುಂದಿನ ಸಭೆಯಲ್ಲಿ ತೀರ್ಮಾನವಾಗಬೇಕಾಗಿದೆ. 88 ಅರ್ಜಿಗಳು ಸಿದ್ದವಿದ್ದು ಇನ್ನೂ 15 ದಿನಗಳಲ್ಲಿ ಅವುಗಳನ್ನು ವಿತರಣೆ ಮಾಡಲಿದ್ದೇವೆ. ಒಟ್ಟು 540 ಸಾಗುವಳಿ ಚೀಟಿಗಳನ್ನು ನೀಡುವುದಾಗಿ ತಿಳಿಸಿದ ಅವರು,
ಗೋಮಾಳದ ಜಮೀನನ್ನು ಮಂಜೂರು ಮಾಡಲು ನಮ್ಮ ಸರ್ಕಾರ ಆದೇಶ ನೀಡಿತ್ತು. ಆದರೆ ಅದು ನ್ಯಾಯಾಲಯದ ಮೆಟ್ಟಿಲೇರಿದ್ದು ನಂತರ ನ್ಯಾಯಾಲಯದ ತೀರ್ಮಾನದಂತೆ ಮುಂದಿನ ಕ್ರಮ ತೆಗೆದುಕೊಳ್ಳುವುದಾಗಿ ತಿಳಿಸಿದರು. ಶಾಸಕ ಸಿಬಿ ಸುರೇಶ್ ಬಾಬು ಮಾತನಾಡಿ, ಬಗರ್ಹುಕುಂ ಸಾಗುವಳಿ ಚೀಟಿ ನೀಡಲು ಇದ್ದಂತಹ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿ ಕಾನೂನಿನ ಪ್ರಕಾರ ಕ್ರಮ ಕೈಗೊಂಡು ಸಮಿತಿಯಲ್ಲಿ ಒಪ್ಪಿಗೆ ಪಡೆದು ತಾಲೂಕಿನ ಜನತೆಗೆ ಬಗರ್ಹುಕುಂ ಸಾಗುವಳಿ ಚೀಟಿಯನ್ನು ವಿತರಣೆ ಮಾಡಲು ಕ್ರಮ ಕೈಗೊಳ್ಳುತ್ತಿದ್ದೇವೆ. ನಾವು ಸಾಗುವಳಿ ಚೀಟಿ ವಿತರಣೆ ಮಾಡಲು ಸಿದ್ದತೆ ನಡೆಸಿದ್ದನ್ನು ಮನಗಂಡು ಕೆಲವರು ರಾಜಕೀಯಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ. ಚುನಾವಣೆ ಹತ್ತಿರ ಬಂದಾಗ ಇದು ನೆನಪಾಗುತ್ತದೆ ಎಂದ ಅವರು, ನಮಗೆ ಬಡವರ ರೈತರ ಬಗ್ಗೆ ಕಾಳಜಿ ಇದ್ದು ಜನರ ಸೇವೆ ಮಾಡಲು ಸದಾ ಸಿದ್ಧ ಎಂದು ಹೇಳಿದರು. ಹೈಕೋರ್ಟ್ನಲ್ಲಿ ಸ್ಟೇ ವೆಕೇಟ್ ಮಾಡಿಸೋದಕ್ಕೆ ಎಲ್ಲ ಪ್ರಯತ್ನ ಕೂಡ ನಮ್ಮ ಅಡ್ವೊಕೇಟ್ ಜನರಲ್ ಅವರು ಮಾಡ್ತಾ ಇದ್ದಾರೆ. ಅದು ವೆಕೇಟ್ ಆದ ತಕ್ಷಣ ಅವರಿಗೂ ಕೂಡ ಪತ್ರಗಳನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಈಗ ಸಾವಿರಾರು ಜನರು ಅರ್ಜಿಗಳು ಬಾಕಿ ಇರ್ತಕ್ಕಂಥ ತಾಲೂಕುಗಳನ್ನು ನಾನು ನೋಡಿದ್ದೇನೆ. ಆದರೆ ಇಲ್ಲಿ ಬಾಕಿ ಇರ್ತಕ್ಕಂಥದ್ದು ನೋಡಿದಾಗ ಅತ್ಯಂತ ಕಡಿಮೆ ಇರ್ತದೆ. ನಾನು ಯಾಕೆ ಅಂತೇಳಿದ್ರೆ ನಾನು ಕೂಡ 4 ವರ್ಷ ಅಂದರೆ 4 ಟರ್ಮ್ನಲ್ಲಿ ನಾನು ಇಲ್ಲಿ ಲ್ಯಾಂಡ್ ಗ್ರೇಡ್ ಕಮಿಟಿ ಮೆಂಬರ್ ಆಗಿದ್ದೆ. ನಾನು ಬಸವೇನವರು ಶಾಸಕರಾಗಿದ್ದೆ 72ರಲ್ಲಿ, ಆಗಲೂ ಕೂಡ ನಾನು ಲ್ಯಾಂಡ್ ಗ್ರೇಡ್ ಕಮಿಟಿ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಆರ್ ಗಂಗೇಶ್, ಜಿಲ್ಲಾ ಪಂಚಾಯತಿ ಸದಸ್ಯ ಕಲ್ಲೇಶ್ ರಾಮಚಂದ್ರಯ್ಯ, ವೈಸಿ ಸಿದ್ದರಾಮಯ್ಯ, ಪುರಸಭಾಧ್ಯಕ್ಷ ಸಿಡಿ ಚಂದ್ರಶೇಖರ್, ತೀರ್ಥಪುರ ವಾಸು, ಪುರಸಭಾ ಸದಸ್ಯ ಎಂಕೆ ರವಿಚಂದ್ರ, ಕೆಜಿ ಕೃಷ್ಣಗೌಡ ಮತ್ತಿತರರು ಉಪಸ್ಥಿತರಿದ್ದರು. ವಕೀಲರ ಭವನ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆಗೆ ಆಗ್ರಹಿಸಿ ಕುಣಿಗಲ್ನಲ್ಲಿ ವಕೀಲರು ಪ್ರತಿಭಟನೆ ನಡೆಸಿದರು. ಕುಣಿಗಲ್ನಲ್ಲಿ ವಕೀಲರ ಭವನ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ವಕೀಲರು ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದರು. ವಕೀಲರ ಸಂಘದ ಅಧ್ಯಕ್ಷ ಕೆಎನ್ ತಿಮ್ಮಪ್ಪರವರ ನೇತೃತ್ವದಲ್ಲಿ ವಕೀಲರು ನ್ಯಾಯಾಲಯದ ಕಲಾಪದಿಂದ ಹೊರಗುಳಿದು ಅನಿರ್ದಿಷ್ಟಾವಧಿ ಧರಣಿ ಆರಂಭ ಮಾಡಿದರು. ಕಳೆದ 7 ವರ್ಷಗಳ ಹಿಂದೆ ನ್ಯಾಯಾಲಯದ ಆವರಣದಲ್ಲೇ ನಿವೇಶನ ನೀಡಿ ವಕೀಲರ ಭವನಕ್ಕೆ ಅನುಮೋದನೆ ನೀಡಲಾಗಿತ್ತು. ಸರ್ಕಾರವು ವಕೀಲರ ಭವನಕ್ಕೆ ಅನುದಾನ ನೀಡದ ಕಾರಣ ಕಾಮಗಾರಿ ನೆನೆಗುದಿಗೆ ಬಿದ್ದಿತ್ತು. ಜಿಲ್ಲೆಗೆ ಅನುದಾನ ಬಂದಿದ್ದರೂ ಉಸ್ತುವಾರಿ ಸಚಿವರು ಮಲತಾಯಿ ಧೋರಣೆ ತೋರಿಸುತ್ತಾ ಅನುದಾನ ನೀಡದೆ ನಿರ್ಲಕ್ಷ್ಯ ಮಾಡಿದ್ದರಿಂದಲೇ ಈ ಧರಣಿ ನಡೆಸುತ್ತಿರುವುದಾಗಿ ಅಧ್ಯಕ್ಷ ತಿಮ್ಮಪ್ಪ ತಿಳಿಸಿದರು. ಸರ್ಕಾರ ಹಾಗೂ ರಾಜ್ಯ ಹೈಕೋರ್ಟ್ನಿಂದ ಸ್ಪಷ್ಟ ಸೂಚನೆ ಬರುವವರೆಗೂ ಈ ಧರಣಿಯನ್ನು ಹಿಂಪಡೆಯುವ ಪ್ರಶ್ನೆಯೇ ಇಲ್ಲ ಎಂದರು. ಇಂಥ ಪರಿಸ್ಥಿತಿಯೊಳಗಡೆ ದುಡುಕಿನ ಸ್ವಭಾವ ಬೇಡ ಅಂತ ಹೇಳಿ ನಾವು 7 ವರ್ಷದಿಂದ ತಾಳ್ಮೆಯಿಂದ ಕಾಯ್ದರೂ ಕೂಡ ಸರ್ಕಾರ ನಮ್ಮ ಬಗ್ಗೆ ಕಣ್ಣು ತೆರೀಲೇ ಇಲ್ಲ. ಹಾಗಾಗಿ ಈ ದಿವಸ ನಮಗೆ ನ್ಯಾಯಯುತವಾಗಿ ಈ ತಾಲೂಕಿನ ಸಮಸ್ತ ಜನಗಳಿಗೆ ಅತ್ಯವಶ್ಯಕವಾಗಿ ನ್ಯಾಯ ಶೀಘ್ರ ವಿಲೇವಾರಿ ಆಗಬೇಕಾಗುವಂತ ದೃಷ್ಟಿಯೊಳಗಡೆ ಅಗತ್ಯ ಮೂಲ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು. ನಿಮ್ಮ ನಿರ್ಲಕ್ಷ್ಯ ಧೋರಣೆಯಿಂದ ಇಲ್ಲಿ ತೊಂದರೆ ಆಗಿದೆ ಅಂತ ಹೇಳಿ ಸರ್ಕಾರದ ಗಮನ ಸೆಳಿಬೇಕು. ಈ ದಿಕ್ಕಿನೊಳಗಡೆ ನಾವೊಂದು ಉಗ್ರವಾದಂತಹ ಹೋರಾಟವನ್ನ ರೂಪಿಸಬೇಕು ಅಂತ ಎಲ್ಲ ನಮ್ಮ ಸಂಘದ ಸದಸ್ಯರು ನಿರ್ಣಯ ಮಾಡಿರೋ ಪ್ರಕಾರ ಈ ದಿವಸ ನಾವು ಅಹೋರಾತ್ರಿ ಉಪವಾಸ ಸತ್ಯಾಗ್ರಹನ ಪ್ರಾರಂಭ ಮಾಡಿದ್ದೀವಿ. ನಮ್ಮ ಹೋರಾಟ ಎಲ್ಲಿವರೆಗೆ ಆಗ್ತದೆ ಅಂದ್ರೆ ಸರ್ಕಾರದ ಪ್ರತಿನಿಧಿ ಕಾನೂನು ಸಚಿವರಾಗಬಹುದು ಅಥವಾ ಅವರು ಪರವಾಗಿ ಪಿಡಬ್ಲ್ಯೂಡಿ ಮಂತ್ರಿಗಳೇ ಆಗ್ಬಹುದು. ಕಾರ್ಯದರ್ಶಿ ಪಾರ್ವತಿ ಬಾಯಿ, ಪ್ರಮುಖರಾದ ಮಮತಾಜ್ ಅಹಮದ್, ನಾರಾಯಣಗೌಡ, ರಾಜೇಶ್, ಸತ್ಯನಾರಾಯಣ, ರವಿಕುಮಾರ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ರಾಜ್ಯದಲ್ಲಿ ಹಗರಣಗಳಿಗೆ ಆಸ್ಪದ ನೀಡದೆ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸಿದೆ ಎಂದು ಕುಣಿಗನಲ್ಲಿ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹಗರಣಗಳಿಗೆ ಆಸ್ಪದ ನೀಡಿದೆ. ಜನಪರ ಯೋಜನೆ ನೀಡಿ ಉತ್ತಮ ಕೆಲಸ ಮಾಡಿದ್ದು ಬಿಜೆಪಿಯವರಿಗೆ ಯಾವುದೇ ಅಸ್ತ್ರ ಸಿಗದೆ ರಾಜ್ಯದಲ್ಲಿ ಕೋಪಗಲಭೆ ಸೃಷ್ಟಿಸುವ ಮೂಲಕ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಲು ಹೊರಟಿದೆ. ಇದಕ್ಕೆ ತಕ್ಕ ಉತ್ತರ ನೀಡಲಾಗುವುದು ಎಂದು ಕೆಪಿಸಿಸಿ ರಾಜ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ತಿಳಿಸಿದರು. ಕುಡಿಗಲ್ನಲ್ಲಿ ಮಾಜಿ ಶಾಸಕ ಬಿಬಿ ರಾಮಸ್ವಾಮಿ ಗೌಡರ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಾಜಿ ಸಿಎಂ ಆರ್ ಗುಂಡೂರಾವ್ ಅವರ ಸ್ಮರಣ ಕಾರ್ಯಕ್ರಮದಲ್ಲಿ ಮಾತನಾಡಿ, ನಮ್ಮ ತಂದೆ ಸಿಎಂ ಆಗಿದ್ದಾಗ ಸದಾ ನೆನಪಿನಲ್ಲಿರುವಂತೆ ಹಲವು ಜನಪರ ಕಾರ್ಯಕ್ರಮ ನೀಡಿದ್ದಾರೆ. ರೈತರಿಗೆ, ವಿದ್ಯಾರ್ಥಿಗಳಿಗೆ, ಎಲ್ಲಾ ವರ್ಗದ ಜನತೆಗೂ ಅನುಕೂಲಕರ ಯೋಜನೆ ಮಾಡಿದ್ದರು. ಪಕ್ಷನಿಷ್ಠೆ ಇದ್ದ ಕಾರಣದಿಂದಲೇ ಬ್ರಾಹ್ಮಣರಾದರೂ ಸಿಎಂ ಆದರು. ಎಲ್ಲಾ ವರ್ಗದ ಜನತೆಗೂ ಸಮಾನ ನ್ಯಾಯ ಒದಗಿಸಿದ್ದಾರೆ. ಬಿಗಿ ಆಡಳಿತಕ್ಕೆ ಹೆಸರಾಗಿದ್ದ ಅವರು ರಾಜ್ಯದಲ್ಲಿ ಅತ್ಯುತ್ತಮ ದಕ್ಷ ಆಡಳಿತ ನೀಡಿದ್ದರು ಎಂದರು. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ದಮನಕಾರಿ ನೀತಿ ವಿರೋಧ ಎಲ್ಲರೂ ಜಾಗೃತರಾಗಬೇಕು. ಅವರು ಮಾಡಿದ ಕ್ರಮ ಸ್ವಾಗತಿಸಿದರೆ ಅವರು ದೇಶಭಕ್ತರು, ವಿರೋಧಿಸಿ ಪ್ರಶ್ನಿಸಿದರೆ ದೇಶ ವಿರೋಧಿಗಳು ಎಂಬಂತೆ ವರ್ತಿಸುತ್ತಾ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರೋಧಿಯಾಗಿ ನಡೆದುಕೊಳ್ಳುತ್ತಾ ಜನತೆಗೆ ನೀಡಿದ ಆಶ್ವಾಸನೆ ಈಡೇರಿಸುವಲ್ಲಿ ಮೋದಿ ವಿಫಲರಾಗಿದ್ದಾರೆ ಎಂದು ದೂರಿದರು. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತರತಕ್ಕಂತ ರೀತಿ ಹೊರಟಿದ್ದಾರೆ ಇವರು.
ಮೋದಿ ಸರ್ಕಾರ ಹೇಗಿದೆ ಅಂತ ಹೇಳಿದ್ರೆ ನಾವು ಏನು ಹೇಳ್ತೀವಿ ಅದನ್ನ ನೀವು ಕೇಳಬೇಕು. ಅವ್ರು ಯಾರು ಕೂಡ ಪ್ರಶ್ನೆ ಮಾಡಬಾರ್ದು, ಅವ್ರು ಯಾರು ಕೂಡ ನೀವು ಯಾಕೆ ಮಾಡ್ತಾರೆ ಅಂತ ಕೇಳಬಾರ್ದು. ಅವ್ರ ಪರ ಮಾತಾಡಿದ್ರೆ ನೀವು ದೇಶಭಕ್ತರು, ಅವ್ರ ವಿರೋಧ ಮಾತಾಡಿದ್ರೆ ನೀವೆಲ್ಲ ದೇಶದ್ರೋಹಿಗಳು, ನೀವು ಪಾಕಿಸ್ತಾನಕ್ಕೆ ಹೋಗಿ ನೀವು ಆ ರೀತಿ ಈ ರೀತಿ ಅಂತ ಅವ್ರು ಹೇಳಿದ ರೀತಿಯಲ್ಲಿ ಮಾತಾಡ್ತಕ್ಕಂಥ ಇವತ್ತು ಒಂದು ದೇಶದ ಆಡಳಿತ ಇದೆ. ಅವ್ರು ನಿಜವಾಗ್ಲೂ ನಮ್ಮ ಜನರಿಗೆ ಏನ್ ಮಾಡಿದ್ರೆ ಕಳೆದ 3 ವರ್ಷದಲ್ಲಿ ಮೋದಿ ಸರ್ಕಾರ ಅವ್ರ ಸಾಧನೆ ಏನು ಅಂತ ನಮಗಂತೂ ಗೊತ್ತಿಲ್ಲಪ್ಪ. ರೈತರಿಗೆ ಏನ್ ಕಾರ್ಯಕ್ರಮ ಕೊಟ್ಟಿದ್ದಾರೆ, ಯಾವ ಬಡ ಜನರಿಗೆ ಏನೋ ಒಂದು ಸ್ಕೀಮ್ ಕೊಟ್ಟಿದ್ದಾರ, ಅವರ ಇದರ ಉಜ್ವಲ ಯೋಜನೆ ಬಗ್ಗೆ ಎಲ್ಲ ಕಡೆ ಬ್ಯಾನರ್ಗಳನ್ನ ನೋಡ್ತೀವ, ಉಜ್ವಲ 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 ಅಂತ. ಮಹಿಳೆಯರಿಗೆ ಧನ್ಯವಾದಗಳು ಹೇಳ್ತಕ್ಕಂಥದ್ದು ಒಂದು ಕಾರ್ಯಕ್ರಮ, ಏನು ಗ್ಯಾಸ್ ಕೊಡುವಂಥದ್ದು. ನಮ್ಮ ಸರ್ಕಾರ ಇದ್ದಾಗ 400 ರೂಪಾಯಿ ಇತ್ತು ಒಂದು ಸಿಲಿಂಡರ್, ಈಗ 800 ರೂಪಾಯಿ ಆಗಿದೆ. ಏನ್ ಸಾಧನೆ ಅದು? ಮಹಾರಾಷ್ಟ್ರಕ್ಕೆ 3.5 ಸಾವಿರ ಕೋಟಿ ಕೊಡ್ತಾರೆ, ಗುಜರಾತ್ಗೆ 2.5 ಸಾವಿರ ಕೋಟಿ ಕೊಡ್ತಾರೆ, ನಮಗೆ 1,500 ಕೋಟಿ ರೂಪಾಯಿ ಕೊಡ್ತಾರೆ ಪರಂಪರೆಯಾದ. ಪ್ರತಿಯೊಂದು ಹಂತದಲ್ಲೂ ಕೂಡ ಇವತ್ತು ನಮ್ಮ ಕೇಂದ್ರ ಸರ್ಕಾರ ನಮ್ಮ ವಿರುದ್ಧವಾಗಿದೆ. ಮಾಜಿ ಶಾಸಕ ಬಿಬಿ ರಾಮಸ್ವಾಮಿ ಗೌಡ ಮಾತನಾಡಿ, ಕುಣಿಗಲ್ ಕ್ಷೇತ್ರದಿಂದ 2 ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಸಂಸದ ಡಿಕೆ ಸುರೇಶ್ ಗೆಲುವಿಗೆ ನಮ್ಮ ಮನೆಯಲ್ಲಿ ಕಾರ್ಯತಂತ್ರ ರೂಪಿಸಿ ಗೆಲ್ಲಿಸಿ ಕಳಿಸಿದ್ದು, ಈಗ ಸಂಸದರು ತಾಲೂಕು ಕಾಂಗ್ರೆಸ್ನಲ್ಲಿ ಒಡೆದು ಆಳುವ ನೀತಿ ಅನುಸರಿಸಿ ತಮಗೆ ತೊಂದರೆ ನೀಡುತ್ತಿದ್ದಾರೆ. 40 ವರ್ಷಗಳಿಂದ ರಾಜಕೀಯದಲ್ಲಿದ್ದು 3 ಬಾರಿ ಚುನಾವಣೆ ಎದುರಿಸಿದ್ದಾರೆ. 2 ಬಾರಿ ಪಕ್ಷದ ಭಿನ್ನಮತದಿಂದ ಸೋತಿದ್ದೇನೆ. ಆದರೆ ಸಂಸದರು ವಿನಾಕಾರಣ ಕ್ಷೇತ್ರದಲ್ಲಿ ಗೊಂದಲ ಸೃಷ್ಟಿಸಿ ಕಾಂಗ್ರೆಸ್ ಗೆಲುವಿಗೆ ಎಲ್ಲ ಅವಕಾಶ ಇದ್ದರೂ ಇರುವ ಶಕ್ತಿ ಕುಂದಿಸುತ್ತಾ ನನ್ನ ಹೊಟ್ಟೆ ಉರಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಕಚೇರಿ ಬೇಕಾಗಿತ್ತು ಸಂಸದ ಮೊದಲನೇ ಬಾರಿಗಿಲ್ಲ ಗೊತ್ತಿತ್ತು ಆರ್ಥಿಕ ಚುನಾವಣೆ ಬರ್ತದೆ ಅಂತ ಮೊದಲನೇ ಪ್ರೀ ಪ್ಲಾನ್ ಮಾಡಿಕೊಂಡು 2ನೇ ಬಾರಿ ಸಂಸದರಾದಂತ ಒಂದೇ ತಿಂಗಳಿಗೆ ನೀವು ಬೇರೆ ಕಚೇರಿಯನ್ನು ಓಪನ್ ಮಾಡಿ ಅಧಿಕಾರ ನೋಡೋದನ್ನ ಎದುರಿಸಿ ಬೆದರಿಸಿ ಚೀಲದಾಳು ಪಕ್ಷಕ್ಕೆ ಚೀಲದಾಳು ನಾನು 40 ವರ್ಷ ಮಾರ್ಗ ಬಂದಿದ್ದೇನೆ. ಒಂದ್ ತಿಂಗಳಿಗೆ ಆಫೀಸ್ ಮಾಡಿ ಅಧಿಕಾರ ಉಳ್ಳವರೆಲ್ಲರೂ ಒಂದ್ ಕಡೆ ಹಿಡಿದು ಕೂತಿದ್ದೀರಿ, ಅಧಿಕಾರ ರಹಿತರು ನಾವೆಲ್ಲ ಒಂದು ಕಡೆ ಇದ್ದೀವಿ. ಯಾರು ಸಮಯ ನಿಮ್ಮ ಅಧಿಕಾರ ತಂದವರು? ಈ ಅಧಿಕಾರ ರಹಿತ ಕಾಂಗ್ರೆಸ್ ತೆಗೆದು ನಾವು ನಿಮ್ಮ ಹಿರಿಯ ಕಾಂಗ್ರೆಸಿಗ ಕಡೂರು ಸಿ ನಂಜಪ್ಪ, ಪ್ರಮುಖರಾದ ಗುರುಪ್ರಸಾದ್, ಅತಿಕ್ ಅಹಮದ್, ಶಂಕರ್, ಶಿವಣ್ಣಗೌಡ, ಕುಮಾರ್ಗೌಡ ಇತರರು ಇದ್ದರು. ತುಮಕೂರಿನ ಹಲವು ಬಡಾವಣೆಗಳಲ್ಲಿ ಮೂಲಭೂತ ಸೌಲಭ್ಯಗಳೇ ಇಲ್ಲ. ಸರಸ್ವತಿಪುರಂ ಮರಳೂರು ದಿಣ್ಣೆ ಪ್ರದೇಶದಲ್ಲಿ ನಾಗರಿಕ ಸಮಸ್ಯೆಗಳಿಗೆ ಪರಿಹಾರವೇ ಸಿಕ್ಕಿಲ್ಲ. ತುಮಕೂರು ನಗರವು ಸ್ಮಾರ್ಟ್ ಸಿಟಿಯತ್ತ ದಾಪುಗಾಲು ಹಾಕುತ್ತಿದ್ದರೂ ಹೊರಹೊಲಯದ ಮರಳೂರು ದಿಣ್ಣೆ ಹಾಗೂ ಸರಸ್ವತಿಪುರಂ ಪ್ರದೇಶವು ಯಾವುದೇ ರೀತಿಯಲ್ಲೂ ಅಭಿವೃದ್ದಿ ಹೊಂದದೆ ಸೊಳ್ಳೆಗಳ ಕೇಂದ್ರವಾಗಿ ಪರಿವರ್ತನೆಗೊಂಡಿದೆ. ನಗರದ ಹೊರಹೊಲೆಯ ಪ್ರದೇಶದಲ್ಲಿರುವ ಸರಸ್ವತಿಪುರಂ ಬಡಾವಣೆಯಲ್ಲಿ ರಸ್ತೆ ಚರಂಡಿಗಳಿಲ್ಲದೆ ಎಲ್ಲೆಂದರಲ್ಲಿ ಮನೆ ನೀರು ಹರಿಯದೆ ನಿಂತಿರುವುದು ಎಲ್ಲೆಡೆ ಕಂಡುಬರುತ್ತದೆ. ರಸ್ತೆಯ ಸ್ಥಿತಿಯಂತೂ ಹೇಳೋ ಹಾಗಿಲ್ಲ. ಮಳೆ ಬಂದರೆ ಮಳೆ ನೀರು ನಿಂತು ಹಳ್ಳ ದಿಣ್ಣೆಗಳು ತುಂಬಿ ಹೋಗಿರುತ್ತದೆ. ರಾತ್ರಿ ವೇಳೆಯಲ್ಲಿ ಈ ಪ್ರದೇಶಗಳಲ್ಲಿ ಸಂಚರಿಸುವುದೇ ದೊಡ್ಡ ಪ್ರಯಾಸವಾಗಿದೆ. ಸರಸ್ವತಿಪುರಂ ನಾಗರಿಕ ಸಮಿತಿ ಅಸ್ತಿತ್ವದಲ್ಲಿರುವ ಬಡಾವಣೆ ಅಭಿವೃದ್ದಿಗೆ ನಿರಂತರ ಹೋರಾಟ ನಡೆಸುವ ಜೊತೆಯಲ್ಲೇ ಶಾಸಕರು ಸಂಸದರನ್ನ ಕರೆಸಿ ಬಡಾವಣೆಯ ಸ್ಥಿತಿಗತಿ ಬಗ್ಗೆ ಮಾಹಿತಿ ನೀಡಿದ್ರೂ ಯಾವುದೇ ಅಭಿವೃದ್ದಿ ಮಾತ್ರ ಆಗಲೇ ಇಲ್ಲ. ಈ ಪ್ರದೇಶದ ಪಾಲಿಕೆ ಸದಸ್ಯರು ಒಮ್ಮೆಯಾದರೂ ತಿರುಗಿ ನೋಡುವ ಸೌಜನ್ಯ ಸಹ ತೋರುತ್ತಿಲ್ಲ ಎಂದು ನಾಗರಿಕರು ದೂರಿದ್ದಾರೆ. ಸರಸ್ವತಿಪುರಂನ 2ನೇ ಹಂತದಲ್ಲಿರುವ ಸಂಪಿಗೆ ಮುಖ್ಯ ರಸ್ತೆಯಂತೂ ತೀರಾ ಅಧ್ವಾನವಾಗಿದ್ದು ಅಲ್ಲಲ್ಲಿ ನೀರು ನಿಂತು ಸೊಳ್ಳೆಗಳ ಕೇಂದ್ರವಾಗಿದೆ. ಈ ಪ್ರದೇಶದ ಸದಸ್ಯರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಎಂದು ನಾಗರಿಕರು ಆರೋಪಿಸಿದರು. ಈ ಪ್ರದೇಶಕ್ಕೆ ಹೊಂದಿಕೊಂಡಂತೆ ಇರುವ ಮರಳೂರು ದಿಣ್ಣೆಯ ಸರ್ಕಾರಿ ಕನ್ನಡ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಭಾಗವೇ ಚರಂಡಿ ನೀರು ಹರಿಯದೆ ಮಿನಿ ಕೆರೆಯಂತೆ ನೀರು ನಿಂತು ಸೊಳ್ಳೆಗಳ ಆವಾಸ ಸ್ಥಾನ ಕೇಂದ್ರವಾಗಿದೆ. ಶಾಲೆ ಮುಂಭಾಗವೇ ಚರಂಡಿ ನೀರು ಹರಿಯದೆ ನಿಂತಿರುವುದರಿಂದ ಮಕ್ಕಳಿಗೆ ಡೆಂಗ್ಯೂ ಬರುತ್ತದೆ ಎಂಬ ಭೀತಿ ನಮ್ಮಲ್ಲಿ ಕಾಡುತ್ತಿದೆ ಎಂದು ಶಾಲೆಯ ಶಿಕ್ಷಕಿ ತಮ್ಮ ಅಳಲಿಂದ ತೋಡಿಕೊಂಡರು. ಈ ಭಾಗದ ಸದಸ್ಯರೂ ಆಗಿರುವ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರುವ ಸೈಯದ್ ಯೂಸುಫ್ ಅವರ ಗಮನಕ್ಕೆ ಸಾಕಷ್ಟು ಬಾರಿ ತಂದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಎಂದರು.
ಶಾಲೆಯ ಮುಂಭಾಗವೇ ಚರಂಡಿ ಕಾಮಗಾರಿ ಅಪೂರ್ಣಗೊಂಡು ನೀರು ಹರಿಯದೆ ನಿಂತಿರುವುದರಿಂದ ವಾಸನೆ ಜೊತೆಗೆ ಸೊಳ್ಳೆಗಳ ಕಾಟ ಜಾಸ್ತಿಯಾಗಿದೆ ಎಂದು ಶಾಲೆಯ ಮುಖ್ಯೋಪಾಧ್ಯಾಯರು ಹೇಳಿದರು. ಈ ಶಾಲೆಯ ಮಕ್ಕಳು ಚರಂಡಿ ಪಕ್ಕದ ಮೈದಾನದಲ್ಲೇ ಆಟವಾಡುವುದರಿಂದ ಡೆಂಗ್ಯೂ ಕಾಯಿಲೆಗೆ ತುತ್ತಾಗುತ್ತಾರೆಂಬ ಭೀತಿ ನಮ್ಮನ್ನ ಕಾಡುತ್ತಿದೆ ಎಂದರು. ಮಳ್ಳುಟ್ಟಣ್ಣೆ ಮಾಡಲ್ ಎಚ್ ಪಿ ಎಸ್ ಕಾರಣ ಶಾಲೆ ಶಾಲೆಯಲ್ಲಿ ಈ ಪಕ್ಕದಲ್ಲಿ ಚರಂಡಿ ಎಲ್ಲ ನೀರು ತುಂಬ್ಕೊಂಡ್ಬಿಡೈತೆ. ತುಂಬ 500 ಜನ ಮಕ್ಕಳು ಶಾಲೆ ಈ ಕಾಲದಲ್ಲಿ ವ್ಯಾಸಂಗ ಮತ್ತು ಮಕ್ಕಳು ಓಡಾಡ್ತಾರೆ. ಇಲ್ಲಿ ಬಿತ್ತು ಮಕ್ಕಳಿಗೆ ಅನಾಹುತ ಎಷ್ಟು ತೊಂದರೆ ಆಗುತ್ತೆ. ಸಂಬಂಧಪಟ್ಟವ್ರು ಇಲ್ಲಿಕ್ಕೆ ಯಾರೂ ಗಮನ ಕೊಡ್ತಾ ಇಲ್ಲ. ಇಲ್ಲಿ ಬಂದು ವಾಸನೆ ಆಗ್ಬಿಟ್ಟೈತೆ. ಮಕ್ಕಳು ತಿರುಗಾಡ ಸೊಳ್ಳೆ ಕಾಟ ಮತ್ತು ಜ್ವರಗಳು ಡೆಂಗಿ ಜ್ವರ ಎಲ್ಲ ಜ್ವರಗಳು ಮಕ್ಕಳಿಗೆಲ್ಲ ಕಾಯಿಲೆ ಬಿದ್ದುಬಿಟ್ಟವ್ರೆ. ಈ ಥರ ಪರಿಸ್ಥಿತಿ ಆಗಿದೆ. ನೀರು ನಿಂತುಬಿಟ್ಟೈತಿ. ಇಲ್ಲಿ ಮಕ್ಕಳಿಗೆ ತಿರುಗಾಡಕ್ಕೆ ಭಾರಿ ತೊಂದರೆ ಆಗ್ಬಿಟ್ಟೈತೆ. ಸಂಬಂಧಪಟ್ಟ ಇದಕ್ಕೆ ಬಂದು ಗಮನ ಹರಿಸಿ ಇದನ್ನ ಚರಂಡಿನ ಸರಿ ಮಾಡಿಸ್ಬೇಕು ಅಂತ ನಾವು ಅವ್ರನ್ನ ವಿನಂತಿ ಮಾಡ್ಕೊಂತೇವೆ ಸರ್. ಅನೈರ್ಮಲ್ಯದಿಂದ ಕೂಡಿರುವ ಈ ರಸ್ತೆಯನ್ನ ಸ್ವಚ್ಛಗೊಳಿಸುವತ್ತ ಪಾಲಿಕೆ ಮುಂದಾಗಲೆಂದು ಈ ಬಡಾವಣೆಯ ನಾಗರಿಕರು ಒತ್ತಾಯಿಸಿದ್ದಾರೆ. ತಿಪಟೂರು ತಾಲೂಕು ಕಿಬ್ಬನಹಳ್ಳಿಯಲ್ಲಿ ಬೈಕ್ ಡಿಕ್ಕಿ ಹೊಡೆದು ಮಹಿಳೆ ಮೃತಪಟ್ಟಿದ್ದಾರೆ. ಆರೋಪಿ ಬೈಕ್ ಬಿಟ್ಟು ಪರಾರಿಯಾಗಿದ್ದಾನೆ. ತಿಪಟೂರು ತಾಲೂಕು ಕಿಬ್ಬನಹಳ್ಳಿ ಗ್ರಾಮದಲ್ಲಿ ಮನೆ ಮುಂದೆ ನಿಂತಿದ್ದ ಮಹಿಳೆಗೆ ಬೈಕ್ ಡಿಕ್ಕಿ ಹೊಡೆದು ಆಕೆ ಸ್ಥಳದಲ್ಲೇ ಮೃತಪಟ್ಟರು. ಕಿಬ್ಬನಹಳ್ಳಿ ಬಿಎಚ್ ರಸ್ತೆಯ ಈ ಮನೆ ಮುಂದೆ 50 ವರ್ಷದ ನೇತ್ರಮ್ಮ ನಿಂತಿದ್ದಾಗ ತಿಪಟೂರು ಕಡೆಯಿಂದ ವೇಗವಾಗಿ ಬಂದ ಬೈಕ್ ಸವಾರ ಡಿಕ್ಕಿ ಹೊಡೆದ. ತೀವ್ರ ಗಾಯಗೊಂಡ ನೇತ್ರಮ್ಮ ಸ್ಥಳದಲ್ಲೇ ಮೃತಪಟ್ಟರು. ಆರೋಪಿ ಬೈಕ್ ಬಿಟ್ಟು ಪರಾರಿಯಾದ. ಕಿಬ್ಬನಹಳ್ಳಿ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಬೈಕ್ ಅನ್ನು ವಶಪಡಿಸಿಕೊಂಡು ಆರೋಪಿ ಪತ್ತೆಗೆ ಪ್ರಯತ್ನಿಸುತ್ತಿದ್ದಾರೆ. ಸೊಗಡು ಶಿವಣ್ಣ ಅವರ ಉಪವಾಸ ಸತ್ಯಾಗ್ರಹ ಬೆಂಬಲಿಸಿ ವಿವಿಧ ಸಂಘಟನೆಗಳು ತುಮಕೂರಿನಲ್ಲಿ ಬೈಕ್ ರ್ಯಾಲಿ ನಡೆಸಿದವು. ಹೇಮಾವತಿ ನೀರು ಅರಿಸಲು ಒತ್ತಾಯಿಸಿ ಮಾಜಿ ಸಚಿವ ಸೊಗಡು ಶಿವಣ್ಣ ಅವರ ಉಪವಾಸ ಸತ್ಯಾಗ್ರಹ ಬೆಂಬಲಿಸಿ ವಿವಿಧ ಸಂಘಟನೆಗಳು ತುಮಕೂರಿನಲ್ಲಿ ಬೈಕ್ ಆಟೋ ರ್ಯಾಲಿ ನಡೆಸಿದವು. ಬಟವಾಡಿ ವೃತ್ತದಿಂದ ಆರಂಭಗೊಂಡು ಪ್ರಮುಖ ರಸ್ತೆಗಳಲ್ಲಿ ರ್ಯಾಲಿ ಸಂಚಾರ ಮಾಡಿ ಶಿವಣ್ಣನವರು ಧರಣಿ ಕುಳಿತಿರುವ ಜಿಲ್ಲಾಧಿಕಾರಿ ಕಚೇರಿ ಬಳಿ ಅಂತ್ಯಗೊಂಡಿತು. ಆಟೋ ಚಾಲಕರು, ವಿದ್ಯಾರ್ಥಿ ಸಂಘಟನೆ, ಬಿಜೆಪಿ ಕಾರ್ಯಕರ್ತರು ರ್ಯಾಲಿ ನಡೆಸಿದರು. ಜಿಲ್ಲೆಯ ಕೆರೆಗಳಿಗೆ ಕೂಡಲೇ ಹೇಮಾವತಿ ನೀರು ಹರಿಸಬೇಕು, ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸುವ ಘೋಷಣೆ ಕೂಗುತ್ತಾ ರ್ಯಾಲಿ ನಡೆಸಿ ಸಾರ್ವಜನಿಕರ ಗಮನ ಸೆಳೆದರು. ದೇವನಹಳ್ಳಿ ತಾಲೂಕು ವಿಜಯಪುರ ಸರ್ಕಾರಿ ಕಾಲೇಜಿನಲ್ಲಿ ಹೋಬಳಿ ಮಟ್ಟದ ಕ್ರೀಡಾಕೂಟ ನಡೆಯಿತು. ದೇವನಹಳ್ಳಿ ತಾಲೂಕಿನ ವಿಜಯಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆಟದ ಮೈದಾನದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಸಂಯುಕ್ತಾಶ್ರಯದಲ್ಲಿ ಪ್ರೌಢಶಾಲೆಗಳ ಹೋಬಳಿ ಮಟ್ಟದ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿತ್ತು. 2017-18 ಸಾಲಿನ ಈ ಕ್ರೀಡಾಕೂಟವನ್ನ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ದೇವರಾಜ್ ಉದ್ಘಾಟಿಸಿದರು. 4 ದಿನಗಳ ಕಾಲ ನಡೆಯುವ ಈ ಕ್ರೀಡಾಕೂಟದಲ್ಲಿ ವಿಜಯಪುರ ಹೋಬಳಿಯ 24 ಶಾಲೆ ವಿದ್ಯಾರ್ಥಿಗಳು ಭಾಗವಹಿಸಿದರು. ಕ್ರೀಡಾಕೂಟದಲ್ಲಿ ಪಾಲ್ಗೊಂಡ ತಂಡಗಳಿಗೆ ಸನ್ನಿಧಿ ಫೌಂಡೇಶನ್ ಸಂಸ್ಥಾಪಕ ಶ್ರೀನಿವಾಸ್ ಎಂ ಸನ್ನಿಧಿ ಶುಭ ಕೋರಿದರು. ಪ್ರತಿಭೆ ಹೊರತರರು ಯಾವುದಾದರೂ ಒಂದು ವೇದಿಕೆ ಬೇಕು. ಓದು, ಸಾಂಸ್ಕೃತಿಕ ಕಾರ್ಯಕ್ರಮ, ಕ್ರೀಡೆ ಯಾವುದನ್ನಾದರೂ ಬಳಸಿಕೊಂಡು ತಮ್ಮ ಪ್ರತಿಭೆ ಪ್ರದರ್ಶಿಸಿ ಕ್ರೀಡೆಗಳಲ್ಲಿ ಪಾಲ್ಗೊಂಡು ತಮ್ಮ ಪ್ರತಿಭೆ ಪ್ರದರ್ಶಿಸಲು ಬಂದಿರುವ ಕ್ರೀಡಾಪಟುಗಳು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಬೇಕು ಎಂದು ಶ್ರೀನಿವಾಸ್ ತಿಳಿಸಿದರು. ಪಾಲ್ಗೊಳ್ಳಬಹುದು, ಹಾಗೆ ಕ್ರೀಡೆಗಳಲ್ಲಿ ಕೂಡ ನಿಮ್ಮನ್ನು ನೀವು ತೊಡಸ್ಕೊಳ್ಬಹುದು. ಇದರಿಂದ ನಿಮಗೆ ನಿಮ್ಮಲ್ಲಿರುವಂತಹ ಕೆಲವು ಪ್ರತಿಭೆಗಳು ಹೊರಗೆ ಬರುವಂತ ಒಂದು ದಾರಿ ಆಗ್ತದೆ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಬೇರೆದೇ ಆದಂತ ಒಂದೊಂದು ಪ್ರತಿಭೆ ಇದ್ದೇ ಇರ್ತದೆ. ಆ ಪ್ರತಿಭೆ ಹೊರಬರ್ಬೇಕಂದ್ರೆ ಏನಾದ್ರೂ ಒಂದು ದಾರಿ ಬೇಕಾಗುತ್ತೆ. ಯಾವ್ದಾದ್ರು ಒಂದು ಕ್ರೀಡೆಯಲ್ಲಾಗ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅಥವಾ ವಿದ್ಯೆಯಲ್ಲಾಗ್ಲಿ ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ತೊಡಸ್ಕೊಂಡಾಗ ಮಾತ್ರ ಅವರಲ್ಲಿ ಇರುವಂತಹ ಪ್ರತಿಭೆ ಹೊರಗಡೆ ಬರೋದಕ್ಕೆ ಅವಕಾಶ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕ್ರೀಡಾ ಕೂಟ ಏನ್ ನಡೀತಾ ಇದೆ, ಇದರಲ್ಲಿ ಭಾಗವಹಿಸ್ತಾ ಇರುವಂತಹ ಈ ಅಷ್ಟು ವಿದ್ಯಾರ್ಥಿಗಳಲ್ಲಿ ಒಂದಷ್ಟು ಜನ ಆದ್ರೂ ಕೂಡ ರಾಜ್ಯ ಮಟ್ಟದ ಅಥವಾ ರಾಷ್ಟ್ರ ಮಟ್ಟದ ಕ್ರೀಡೆಗಳಲ್ಲಿ ಪಾಲ್ಗೊಳ್ಬೇಕಾದಂತ ಈ ಒಂದು ವೇದಿಕೆ ಮುಖಾಂತರ ಕ್ರೀಡಾಪಟುಗಳಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಪುರಸಭೆ ಸದಸ್ಯೆ ಅನಸೂಯ ಮಾತನಾಡಿ, ಈಗ ಮಕ್ಕಳಿಗೆ ಓದುವ ಒತ್ತಡ ಹೆಚ್ಚಾಗಿದ್ದು ಹಳೆಯ ಕಾಲದ ಆಟಗಳು ಗೊತ್ತೇ ಇಲ್ಲ. ಕ್ರಿಕೆಟ್, ಸ್ವಿಮ್ಮಿಂಗ್, ಕರಾಟೆ ಎಲ್ಲವನ್ನು ದುಡ್ಡು ಕೊಟ್ಟು ಕಲಿಯುವ ಶ್ರೀಮಂತ ಮಕ್ಕಳು ಸಾಂಪ್ರದಾಯಿಕ ಆಟಗಳನ್ನು ಮರೆಯುತ್ತಿದ್ದಾರೆ. ಮೈ ಮತ್ತು ಮನಸ್ಸುಗಳಿಗೆ ಉಲ್ಲಾಸ ನೀಡುವ ಹಳ್ಳಿಯ ಆಟಗಳು ಮರೆಯಾಗುತ್ತಿವೆ ಎಂದು ಬೇಸರ ವ್ಯಕ್ತಪಡಿಸಿದರು. ನಾವು ಹೇಳಬೇಕಾದ್ರೆ ಆಟಕ್ಕೆ ಅಂತಂದ್ರೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇದ್ವಿ. ಆಗ ದಿನ ಪಿಟಿ ಪಿರಿಯಡ್ ಅಂತಿರೋದು, ಸ್ಕೂಲ್ ಬಿಟ್ಮೇಲೂ 1 ಅವರ್ ಆಟ ಆಡ್ತಾ ಇದ್ವಿ. ಆದ್ರೆ ಈಗ ಮಕ್ಕಳಿಗೆ ಓದೋದೇ ಒಂದು ಬರ್ಡನ್ ಆಗಿರುತ್ತೆ.
ಟ್ಯೂಷನ್, ಸ್ಕೂಲ್, ಹೋಮ್ವರ್ಕ್, ಕಂಪ್ಯೂಟರ್, ಪಾಪ ಅವಕ್ಕೆ ಆಟ ಅಂದ್ರೆ ಮರ್ತೋಗಿರುತ್ತೆ. ಈಗಿನ ಮಕ್ಕಳಿಗೆ ಹಿಂದಿನ ಜನರೇಷನ್ ಆಡೋಂತ ಆಟಗಳೇ ಗೊತ್ತಿಲ್ಲ. ಲಗೋರಿ ಆಗಿರ್ಬೋದು, ಚಿನ್ನಿ ದಾಂಡ ಆಡಿರ್ಬೋದು, ಜೂಟಾಟ ಆಗ್ಬೋದು, ಕಬಡ್ಡಿ ಆಡ್ಬೋದು, ಇಂಥವೆಲ್ಲ ಅವ್ರಿಗೆ ಗೊತ್ತೇ ಇರಲ್ಲ. ಚಿನ್ನಿ ದಾಂಡ ಏನು ಹಂಗಂದ್ರೆ ಏನು, ಲಗೋರಿ ಹಂಗಂದ್ರೆ ಏನು, ಐಸ್ ಪೈಸ್ ಆಟ ಹಂಗಂದ್ರೆ ಏನು ಅಂತಾರೆ. ಅವ್ರಿಗೆ ಏನಿದ್ರು ಗೊತ್ತಿರೋದು ಕ್ರಿಕೆಟ್, ಯಾಕಂದ್ರೆ ಟಿವಿಯಲ್ಲಿ ಕ್ರಿಕೆಟ್ ಬರುತ್ತೆ, ಅದು ದೇಶದ ಆಟ ಆಗಿರುತ್ತೆ. ಹಂಗಾಗಿ ನೋಟೈಟ್ ಆಗಿರುವಂತ ಕ್ರಿಕೆಟ್ ಆಡ್ತಾರೆ. ಅಥವಾ ಸಾವುಕಾರ ಮಕ್ಕಳು ಅಂತಂದ್ರೆ ಸ್ವಿಮ್ಮಿಂಗ್, ಎಲ್ಲೋ ಹೋಗ್ಬಿಟ್ಟು ಫೀಸ್ ಕೊಟ್ಬಿಟ್ಟು ಸ್ವಿಮ್ಮಿಂಗ್ ಕಲಿಯೋದು, ಕರಾಟೆ ಕಲಿಯೋದು, ದುಡ್ಡು ಕಟ್ ಕಲಿತ್ರೆ ಆಟಗಳು, ಅದು ಮಾಡಿದ್ರೆ ಆಟಗಳು, ಅದೇ ಒಂದು ಗ್ರೇಡ್ ಅನ್ನೋ ತರ ಆಗುತ್ತೆ. ಆದ್ರೆ ಹಳ್ಳಿಗಳಲ್ಲಿ ಮಕ್ಕಳು ಏನೂ ಒಂದು ಸ್ಪೋರ್ಟ್ಸ್ ಇಲ್ಲದೆ ತಮ್ಮಷ್ಟು ತಾವೇ ಆಡ್ತಾ ಇರ್ತವೆ. ಹಳ್ಳಿ ಮಕ್ಕಳು ದೇಹದಾರ್ಢ್ಯವಾಗಿರ್ತಾರೆ, ಬುದ್ಧಿವಂತರೂ ಆಗಿರ್ತಾರೆ, ಶಕ್ತಿವಂತರೂ ಆಗಿರ್ತಾರೆ. ಯಾಕಂದ್ರೆ ಚೆನ್ನಾಗಿ ರಾಗಿ ಮುದ್ದೆ ತಿಂತಾರೆ, ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ, ಚೆನ್ನಾಗಿ ಆಟನೂ ಆಡ್ತಾರೆ. ಪುರಸಭಾ ಸದಸ್ಯೆ ಭಾರತಿ, ಮುಖ್ಯಾಧಿಕಾರಿ ನಾಗರಾಜ್, ದೈಹಿಕ ಶಿಕ್ಷಣ ಪರಿವೀಕ್ಷಕ ಲಕ್ಷ್ಮೀನಾರಾಯಣಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್ ವಾರ್ತೆಗಳು.